ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಒಂದಷ್ಟು ನಮ್ಮ ಅಭಿಮಾನಿ ದೇವರುಗಳು ವಾಟ್ಸಾಪ್ ಮೂಲಕ ಪ್ರಶ್ನೆಗಳನ್ನು ಕಳಿಸಿದ್ದಾರೆ. ಹಾಗಾಗಿ ಅದಕ್ಕೆಲ್ಲ ಯಾವ್ಯಾವ ರೀತಿಯ ಫಲಾಫಲಗಳನ್ನು ತಿಳಿಸಬೇಕು ಹೇಳತಕ್ಕಂಥದ್ದು ಕೂಡ ಅದನ್ನು ತಿಳಿಸ್ಕೊಡ್ತೇನೆ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಸುರೇಶ್ ಅಂತ. ಸ್ವಾಮಿ, ನಾನು ನಂದಿಕೋಲುಮಠ, ನನ್ನ ಊರು ಹಾಗೆ ಲಿಂಗಸೂರು ತಾಲೂಕು ಜಿಲ್ಲಾ ರಾಯಚೂರು ನಾನು ಇರೋದು. ನನ್ನ ಡೇಟ್ ಆಫ್ ಬರ್ತ್ ಬಂದು 16/10/1987, ಸಮಯ ಬೆಳಿಗ್ಗೆ 5:30. ನನ್ನ ಸಮಸ್ಯೆ ದುಡ್ಡಿನ ಸಮಸ್ಯೆ. ನನ್ನ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ. 500 ನನ್ನ ಕೈಯಲ್ಲಿ ಕೊಟ್ಟರೆ ಸಾಯಂಕಾಲವರೆಗೂ ಇರುವುದಿಲ್ಲ. ಸಿಕ್ಕಾಪಟ್ಟೆ ಸಾಲಬಾಧೆ. ನಾನು ಹುಟ್ಟಿದ ಚಿನ್ನದ ಗಣಿ ಕಂಪನಿಯ ಕಾರ್ಮಿಕನಾಗಿದ್ದು 15 ವರ್ಷಗಳಿಂದ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವಾಗ 3 ವರ್ಷಗಳಿಂದ ತುಂಬ ನಷ್ಟದಲ್ಲಿದ್ದೇನೆ. ಏನೋ ಸ್ವಲ್ಪ ಕೆಟ್ಟ ಅಭ್ಯಾಸ ಮಾಡಿಕೊಂಡಿದ್ದೆ. ಮುಕ್ತಿ ಕೊಡಿ ಗುರುಗಳೇ. ನಮ್ಮ ಮನೆ ದೇವರು ಸುಗುರೇಶ್ವರ ಕೈ ಬಿಟ್ಟಾಯಿತು. ಈಗ ನೀವು ಗುರುಗಳೇ ನನಗೆ ಒಂದು ಪರಿಹಾರ ಕೊಡಿ. ನಮಸ್ಕಾರಗಳು. ಹಾಗೆ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನನಗೆ ಮದುವೆಯಾಗಿದೆ. ನನಗೆ 2 ಮಕ್ಕಳಿದ್ದಾರೆ, 1 ಹೆಣ್ಣು 1 ಗಂಡು. ಹಾಗೆ ನಾನು ಬರುವಂಥ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿ ಹೋಗ್ತಾ ಇದ್ದೇನೆ. ಆದರೂ ಕೂಡ ವಿಪರೀತ ಸಾಲ ಬಾಧೆ ಆಗಿದೆಯೇ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಇವ್ರದ ಡೇಟ್ ಆಫ್ ಬರ್ತ್ ನೋಡಿ ಜಾತಕವೊಂದರಲ್ಲಿ ನೋಡೋಣ, ಏನು ದೋಷ ಇದೆ, ಏನು ಸಮಸ್ಯೆ ಇದೆ ಹೇಳ್ತಕ್ಕಂಥದ್ದು ನೋಡಿ. ಇವ್ರದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಬರುತ್ತೆ, ಆಯಿತಾ. 16/10/1987 ಫ್ರೈಡೇ ಹುಟ್ಟಿದ್ದು. ಹಾಗಾದರೆ ಇವರಿಗೆ ಯಾವ ರೀತಿ ಇದೆ ದೋಷ ಹೇಳತಕ್ಕಂಥದ್ದು ಕೂಡ ಈಗ ಅವಲೋಕನವನ್ನು ಮಾಡೋಣ. ಯಾಕೆ ಇವರಿಗೆ ಕಷ್ಟಗಳು ಬರ್ತಾ ಇದೆ ಹೇಳ್ತಕ್ಕಂಥದ್ದು ನೋಡಿ. ಇವರಲ್ಲಿ ಅರ್ಧ ಕಾಳಸರ್ಪ ದೋಷ ಇದೆ ಹೇಳತಕ್ಕಂಥದ್ದು. ಅಂದರೆ ಇವ್ರದ್ದು ದುಡ್ಡು ಬಂದರೂ ಕೂಡ ದುಡ್ಡು ನಿಲ್ತಾ ಇಲ್ಲ. ತುಂಬ ಸಾಲಬಾಧೆ, ಋಣಬಾಧೆ ಇದನ್ನೆಲ್ಲವೂ ಕೂಡ ಇಲ್ಲಿ ಜಾತಕದಲ್ಲಿ ದೋಷ ಕಾಣಿಸ್ತಾ ಇರತಕ್ಕಂಥದ್ದು. ಹಾಗೆ ಲಗ್ನ ಸಪ್ತಮದಲ್ಲಿ ರಾಹು, ಲಗ್ನದಲ್ಲಿ ರವಿ, ಮಂಗಳ ಕೇತು. ಹಾಗೆ ಇದು ಏನಾಗತ್ತೆ, ಅವರಿಗೆ ದೋಷ ಇರೋದ್ರಿಂದ, ಅರ್ಧ ಕಾಳಸರ್ಪ ದೋಷ ಇರೋದ್ರಿಂದ ಏನಾಗತ್ತೆ, ತುಂಬಾ ಸಾಲಬಾಧೆ, ಋಣಬಾಧೆ ಇವೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು. ಹಾಗೆ ಇವರಿಗೆ ನಾನು ಸಾಕಷ್ಟು ಬಾರಿ ಹೇಳ್ತಿರ್ತೇನೆ ವಿಡಿಯೋದಲ್ಲಿ, ದಶಾಸಂಧಿಗಳು ತುಂಬ ಇಂಪಾರ್ಟೆಂಟ್ ಹೇಳ್ತಕ್ಕಂಥದ್ದು. ಇವರಿಗೆ ಈಗ ಶುಕ್ರ ದಶೆ ನಡೀತಾ ಇದೆ. ಶುಕ್ರ ದಶೆ ನಡೀತಾ ಇದ್ದರೂ ಕೂಡ ಏನಾಗ್ತಾ ಇದೆ ಅಂತ ಕೇಳಿದರೆ, ಈ ಅರ್ಧ ಕಾಳಸರ್ಪ ದೋಷ ಇರುವುದರಿಂದ ನಿಮಗೆ ತುಂಬ ಸಾಲಬಾಧೆ ಹೇಳ್ತಕ್ಕಂಥದ್ದು. ಇದಕ್ಕೆ ನೀವು ಮಾಡಬೇಕಾಗಿದ್ದು ಇಷ್ಟೇ, ಒಂದು ಸರಳ ಪರಿಹಾರ ಹೇಳ್ತೇನೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ 1/2 ಲೀಟರ್ ಹಾಲನ್ನು ತೆಗೆದುಕೊಂಡು ಹೋಗಿ ಅಭಿಷೇಕವನ್ನು ಮಾಡಿ. ಹಾಗೆ ಪ್ರತಿ ಗುರುವಾರ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಓಂ ನಮಃ ಶಿವಾಯ, ಓಂ ಬೃಹಸ್ಪತಯೇ ನಮಃ ಹೇಳತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು 9 ಬಾರಿ ಮಾಡ್ತಾ ಹೋಗಿ. ಇದರಿಂದ ನಿಮಗೆ ಸಾಲಬಾಧೆ ನಿವಾರಣೆಯಾಗತ್ತೆ. ನಿಮ್ಮ ಕುಟುಂಬವು ಕೂಡ ಸುಕ್ಷೇಮವಾಗಿ ಆಯುಷ್ಯ ಆನಂದ ಆಯುರ ಆರೋಗ್ಯದಿಂದ ನಿಮಗೆ ಒಳ್ಳೆಯದಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಹೆಚ್ಚು ಧನಾಗಮನವು ಕೂಡ ಉಂಟಾಗ್ತಾ ಇರುತ್ತೆ. ಪೂರ್ವ ದಿಕ್ಕಿಂದಲೂ ಕೂಡ ನಿಮಗೆ ಧನ ಬರುತ್ತೆ, ಹಾಗೆ ಪಶ್ಚಿಮ ದಿಕ್ಕಿಂದಲೂ ಕೂಡ ನಿಮಗೆ ಧನ ಪ್ರಾಪ್ತಿ ಆಗತ್ತೆ. ನಾನು ಈ ನೀವು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರವೇ ನಿಮಗೆ ಪರಿಹಾರವನ್ನು ತಿಳಿಸಿದ್ದೇನೆ. ನಿಮಗೆ ಒಳ್ಳೆಯದಾಗಲಿ ಮತ್ತು ಶುಭವಾಗಲಿ ಅಂತ ಹಾರೈಸುತ್ತೇನೆ. ವೀಕ್ಷಕರೇ, ಇನ್ನು ನೀವು ಕೂಡ ನಿಮ್ಮ ಅನೇಕ ಪ್ರಶ್ನೆಗಳಿದ್ದರೂ ಕೂಡ ನನಗೆ ಕೆಳಗೆ ಕಾಣಿಸ್ತಿರ್ತಕ್ಕಂಥ ನಂಬರ್ ಮುಖಾಂತರ ಪ್ರಶ್ನೆಗಳನ್ನು ಕೇಳಿ, ನಿಮ್ಮ ಡೇಟ್ ಆಫ್ ಬರ್ತು, ಸಮಯ,
ಹಾಗೆ ಇಸುವಿ ನಿಮ್ಮ ಹೆಸರು ಯಾವ ಊರಿಂದ ಈ ಥರದ್ದೆಲ್ಲ ನಮಗೆ ಪರಿಪೂರ್ಣವಾಗಿ ತಿಳಿಸ್ಕೊಡಿ. ನಿಮ್ಮ ಪ್ರಶ್ನೆಗೂ ಕೂಡ ಉತ್ತರಿಸ್ತಾ ಇರ್ತೇನೆ. ನಿಮಗೆ ಶುಭವಾಗಲಿ, ಮಂಗಲವಾಗಲಿ.